ತಾಯವ್ವ ಸಿನಿಮಾದಿಂದ ಸಿನಿಮಾ ಜರ್ನಿ ಆರಂಭಿಸಿದ ಕಿಚ್ಚ ಸುದೀಪ್ ತಮ್ಮ ಎರಡೂವರೆ ದಶಕಗಳ ಸಿನಿ ಜೀವನದಲ್ಲಿ ಕನ್ನಡ ಮಾತ್ರವಲ್ಲದೆ ಹಿಂದಿ ತೆಲುಗು ಮತ್ತು ತಮಿಳು ಚಿತ್ರರಂಗಗಳಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ ರಿಮೇಕ್ ಎಲ್ಲ ಚಿತ್ರರಂಗದಲ್ಲೂ ಸಾಮಾನ್ಯ ವಿಷಯ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ನಟರು ಹಲವಾರು ರಿಮೇಕ್ ಚಿತ್ರಗಳಲ್ಲಿ ನಟಿಸಿದರೂ ಕೂಡ ಮೂಲ ಚಿತ್ರಗಳಿಗಿಂತ ಅದ್ದೂರಿಯಾಗಿ ರಿಮೇಕ್ ತಯಾರಿಸಿ ಯಶಸ್ಸು ಪಡೆದವರು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮತ್ತು ಕಿಚ್ಚ ಸುದೀಪ್ ಇಬ್ರೆ ಸುದೀಪ್ ನಟನೆ ಮಾತ್ರವಲ್ಲದೆ ಕೆಲವು ರಿಮೇಕ್ ಸಿನಿಮಾಗಳ ನಿರ್ದೇಶನ ಕೂಡ ಮಾಡಿ ಗೆದ್ದಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಿಚ್ಚ ಅಭಿನಯಿಸಿದ ರಿಮೇಕ್ ಚಿತ್ರಗಳು ಯಾವುದು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಹುಚ್ಚ ಇದು 1999 ರಲ್ಲಿ ತೆರೆಕಂಡ ತಮಿಳಿನ ಸೇತು ಚಿತ್ರದ ರಿಮೇಕ್ ತಮಿಳಿನಲ್ಲಿ ವಿಕ್ರಮ್ ನಾಯಕನಾಗಿ ನಟಿಸಿದ್ರೆ ಹಿಂದಿ ರಿಮೇಕ್ನಲ್ಲಿ ಸಲ್ಮಾನ್ ಖಾನ್ ನಾಯಕನಾಗಿ ನಟಿಸಿದ್ರು ಓಂ ಪ್ರಕಾಶ್ ರಾವ್ ನಿರ್ದೇಶನದ ಈ ಚಿತ್ರ ಸುದೀಪ್ ಸಿನಿಮಾ ಜೀವನಕ್ಕೆ ಮೊದಲ ಬ್ರೇಕ್ ನೀಡಿತು ವಾಲಿ ಈ ಚಿತ್ರ 1999 ರಲ್ಲಿ ತೆರೆಕಂಡ ತಮಿಳು ಚಿತ್ರ ವಾಲಿಯ ರಿಮೇಕ್ ತಮಿಳಿನಲ್ಲಿ ಅಜಿತ್ ನಟಿಸಿದ್ರು ಎಸ್ ಮಹೇಂದರ್ ಕನ್ನಡದಲ್ಲಿ ಅದೇ ಹೆಸರಿನಲ್ಲಿ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು ಸುದೀಪ್ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡ್ರು ಚಂದು 2000 ಇಸ್ವಿಯಲ್ಲಿ ತೆರೆಕಂಡ ತಮಿಳು ಚಿತ್ರ ಖುಷಿಯನ್ನ ಕನ್ನಡದಲ್ಲಿ ಅರುಣ್ ಪ್ರಸಾದ್ ಚಂದು ಹೆಸರಿನಲ್ಲಿ ರಿಮೇಕ್ ಮಾಡಿದ್ರು ಮೂಲದಲ್ಲಿ ವಿಜಯ್ ಮತ್ತು ಜ್ಯೋತಿಕಾ ಪಾತ್ರಗಳಲ್ಲಿ ಸುದೀಪ್ ಮತ್ತು ಸೋನಿಯಾ ಅಗರ್ವಾಲ್ ನಟಿಸಿದ್ರು ದಮ್ 2002 ರಲ್ಲಿ ತೆರೆಕಂಡ ದಮ್ ಚಿತ್ರ ತಮಿಳಿನಲ್ಲಿ ಅಜಿತ್ ಕುಮಾರ್ ಅಭಿನಯದ ದೀನಾ ಚಿತ್ರದ ರಿಮೇಕ್ ಆಗಿದೆ ತಮಿಳಿನ ದೀನಾ ಚಿತ್ರ ಕೂಡ 1993 ರಲ್ಲಿ ತೆರೆಕಂಡ ಮಲಯಾಳಂ ಚಿತ್ರ ಯಾದವಂ ಚಿತ್ರದಿಂದ ಸ್ಫೂರ್ತಿ ಪಡೆದಿತ್ತು ಪಾರ್ಥ 2003 ರಲ್ಲಿ ತೆರೆಕಂಡ ಓಂ ಪ್ರಕಾಶ್ ರಾವ್ ನಿರ್ದೇಶನದ ಪಾರ್ಥ ಚಿತ್ರ ಸಂಪೂರ್ಣ ರಿಮೇಕ್ ಅಲ್ಲ ಆದರೆ 2002 ರಲ್ಲಿ ತಮಿಳಿನಲ್ಲಿ ತೆರೆಕಂಡಿದ್ದ ಆರ್ ಮಾಧವನ್ ನಟನೆಯ ರನ್ ಚಿತ್ರದ ಕತೆ ಆಧಾರಿತವಾಗಿತ್ತು ಕನ್ನಡ ಚಿತ್ರದಲ್ಲಿ ಕೊಂಚ ಬದಲಾವಣೆ ಕೂಡ ಮಾಡಲಾಗಿತ್ತು ಸ್ವಾತಿಮುತ್ತು ಟಿ ರಾಜೇಂದ್ರ ಬಾಬು ನಿರ್ದೇಶನದ ಸ್ವಾತಿಮುತ್ತು ಚಿತ್ರ 1986 ರಲ್ಲಿ ತೆಲುಗಿನಲ್ಲಿ ತೆರೆಕಂಡ ಕಮಲ್ ಹಾಸನ್ ಅಭಿನಯದ ಸ್ವಾತಿಮುತ್ಯಂ ಚಿತ್ರದ ರಿಮೇಕ್ ಈ ಚಿತ್ರದಲ್ಲಿ ಸುದೀಪ್ ಜೊತೆ ಮೀನಾ ನಾಯಕಿಯಾಗಿ ನಟಿಸಿದ್ದಾರೆ ನಲ್ಲ 2004 ರಲ್ಲಿ ತೆರೆಕಂಡ ನಲ್ಲ ಚಿತ್ರ 1982 ರಲ್ಲಿ ತಮಿಳಿನಲ್ಲಿ ತೆರೆಕಂಡ ಕಮಲ್ ಹಾಸನ್ ಅಭಿನಯದ ಮೂಂಡ್ರಂ ಪಿರಾಯ್ ಚಿತ್ರದ ಆಧಾರಿತವಾಗಿತ್ತು ಮಹಾರಾಜ 2005 ರಲ್ಲಿ ತೆರೆಕಂಡ ಮಹಾರಾಜ ಚಿತ್ರ 1987 ರಲ್ಲಿ ತಮಿಳಿನಲ್ಲಿ ತೆರೆಕಂಡ ಪರ್ಸೊಲ್ಲಂ ಪಿಲ್ಲೈ ಚಿತ್ರದ ರಿಮೇಕ್ ಈ ಚಿತ್ರದಲ್ಲಿ ಕಮಲ್ ಹಾಸನ್ ಮತ್ತು ರಾಧಿಕಾ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಕಾಶಿ 2002 ರಲ್ಲಿ ವಿಜಯ್ ನಟನೆಯ ತಮಿಳು ಚಿತ್ರ ಭಗವತಿ ಚಿತ್ರವನ್ನು 2005 ರಲ್ಲಿ ಕಾಶಿ ಫ್ರಮ್ ವಿಲೇಜ್ ಹೆಸರಿನಿಂದ ಓಂ ಸಾಯಿ ಪ್ರಕಾಶ್ ನಿರ್ದೇಶನ ಮಾಡಿದರು ಚಿತ್ರದಲ್ಲಿ ಸುದೀಪ್ ಜೊತೆ ರಕ್ಷಿತಾ ನಾಯಕಿಯಾಗಿ ನಟಿಸಿದರು ಸೈ ಈ ಚಿತ್ರ 2001 ರಲ್ಲಿ ತೆರೆಕಂಡ ವಿಕ್ರಮ್ ಅಭಿನಯದ ತಮಿಳು ದಿಲ್ ಚಿತ್ರದ ರಿಮೇಕ್ ಕನ್ನಡದಲ್ಲಿ ಅರುಣ್ ಪ್ರಸಾದ್ ನಿರ್ದೇಶನ ಮಾಡಿದರು ನಮ್ಮಣ್ಣ ಈ ಚಿತ್ರ 1994 ರಲ್ಲಿ ತೆರೆಕಂಡ ತೆಲುಗು ಚಿತ್ರ ಅಣ್ಣ ಚಿತ್ರದ ರಿಮೇಕ್ ಎನ್ ಶಂಕರ್ ನಿರ್ದೇಶನದ ಈ ಚಿತ್ರದಲ್ಲಿ ಸುದೀಪ್ ಜೊತೆ ಅಂಜಲಾ ಜಾವೇರಿ ಮತ್ತು ಆಶಾ ಸೈನಿ ನಾಯಕಿಯಾಗಿ ನಟಿಸಿದರು ಮೈ ಆಟೋಗ್ರಾಫ್ ಸುದೀಪ್ ನಿರ್ದೇಶನ ಮಾಡಿ ನಿರ್ಮಿಸಿದ ಚಿತ್ರ ಮೈ ಆಟೋಗ್ರಾಫ್ ಈ ಚಿತ್ರ 2004 ರಲ್ಲಿ ತೆರೆಕಂಡ ತಮಿಳು ಚಿತ್ರ ಆಟೋಗ್ರಾಫ್ ಚಿತ್ರದ ರಿಮೇಕ್ ಕನ್ನಡದಲ್ಲಿ ಈ ಚಿತ್ರ ಅದ್ಭುತ ಯಶಸ್ಸು ಪಡೆದು 175 ದಿನಗಳನ್ನು ಪೂರೈಸಿತ್ತು ಶಾಂತಿನಿವಾಸ 70ರ ದಶಕದಲ್ಲಿ ಹಿಂದಿಯಲ್ಲಿ ರಾಜೇಶ್ ಖನ್ನಾ ಅಭಿನಯದ ಬಾವರ್ಚಿ ಚಿತ್ರ ತಯಾರಾಗಿ ಯಶಸ್ಸು ಕಂಡಿತ್ತು ನಂತರ ಕನ್ನಡದಲ್ಲಿ 90ರ ದಶಕದಲ್ಲಿ ಇದೇ ಚಿತ್ರ ಸಕಲಕಲಾ ವಲ್ಲಭ ಹೆಸರಿನಿಂದ ರಿಮೇಕ್ ಆಗಿ ಬಿಡುಗಡೆಯಾಯಿತು 2007 ರಲ್ಲಿ ಸುದೀಪ್ ಈ ಚಿತ್ರವನ್ನು ನಂಬರ್ 73 ಶಾಂತಿನಿವಾಸ ಹೆಸರಿನಿಂದ ನಿರ್ದೇಶನ ಮಾಡಿ ನಿರ್ಮಿಸಿ ನಾಯಕನಾಗಿ ನಟಿಸಿದರು ಕಾಮಣ್ಣನ ಮಕ್ಕಳು 2005 ರಲ್ಲಿ ಮಲಯಾಳಂನಲ್ಲಿ ಮಮ್ಮೂಟಿ ಅಭಿನಯದ ತೂಮ್ಮನಂ ಮಕ್ಕಳುಂ ಚಿತ್ರವನ್ನು ಕನ್ನಡದಲ್ಲಿ ಕಾಮಣ್ಣನ ಮಕ್ಕಳು ಹೆಸರಿನಿಂದ ಗುರುದತ್ ನಿರ್ದೇಶನ ಮಾಡಿದರು ಸುದೀಪ್ ಜೊತೆ ರಾಕ್ಲೈನ್ ವೆಂಕಟೇಶ್ ಮತ್ತು ದೊಡ್ಡಣ್ಣ ಮುಖ್ಯ ಪಾತ್ರಗಳಲ್ಲಿ ನಟಿಸಿದರು ಮಸ್ತ್ ಮಜಾ ಮಾಡಿ ಹಿಂದಿಯಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿದ್ದ ಧಮಾಲ್ ಚಿತ್ರವನ್ನು ಕನ್ನಡದಲ್ಲಿ ಮಸ್ತ್ ಮಜಾ ಮಾಡಿ ಹೆಸರಿನಿಂದ ಅನಂತರಾಜು ನಿರ್ದೇಶನ ಮಾಡಿದರು ಹಿಂದಿಯಲ್ಲಿ ಸಂಜಯ್ ದತ್ ಮಾಡಿದ್ದ ಎಸಿಪಿ ಪಾತ್ರವನ್ನು ಕನ್ನಡದಲ್ಲಿ ಸುದೀಪ್ ಮಾಡಿದರು ವೀರಮದಕರಿ ತೆಲುಗಿನಲ್ಲಿ ರಾಜಮೌಳಿ ನಿರ್ದೇಶನ ಮತ್ತು ರವಿತೇಜ ನಟನೆಯಲ್ಲಿ ಬಿಡುಗಡೆಯಾಗಿ ಯಶಸ್ಸು ಕಂಡಿದ್ದ ವಿಕ್ರಮಾರ್ಕುಡು ಚಿತ್ರವನ್ನು ಕನ್ನಡದಲ್ಲಿ ಸುದೀಪ್ ನಿರ್ದೇಶನ ಮಾಡಿ ನಾಯಕನಾಗಿ ನಟಿಸಿದರು ಚಿತ್ರಕಥೆ ನಿರ್ದೇಶನ ಮಾತ್ರವಲ್ಲದೆ ಚಿತ್ರದ ಮುಖ್ಯ ಖಳನಾಯಕ ಸೂರ್ಯನಾರಾಯಣ
ಪಾತ್ರದ ಡಬ್ ಕೂಡ ಮಾಡಿದರು. ಮಿಸ್ಟರ್ ತೀರ್ಥ 1995ರಲ್ಲಿ ತೆರೆ ಕಂಡಿದ್ದ ಮೋಹನ್ ಲಾಲ್ ಅಭಿನಯದ ಮಲಯಾಳಂ ಚಿತ್ರ ಸ್ಫಟಿಕಂ ಚಿತ್ರವನ್ನ ಸಾಧು ಕೋಕಿಲ ಮಿಸ್ಟರ್ ತೀರ್ಥ ಹೆಸರಿನಲ್ಲಿ ಕನ್ನಡದಲ್ಲಿ ರಿಮೇಕ್ ಮಾಡಿದರು. ಕಿಚ್ಚ ಹುಚ್ಚ ಈ ಚಿತ್ರ 2006ರಲ್ಲಿ ತೆರೆ ಕಂಡಿದ್ದ ತಮಿಳು ಚಿತ್ರ ಚಿತ್ತಿರಂ ಪೇಸುತ್ತದಿ ಚಿತ್ರದ ರಿಮೇಕ್. ಗುರುದತ್ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂದಿದ್ದು ಸುದೀಪ್ ಜೊತೆ ರಮ್ಯಾ ನಾಯಕಿಯಾಗಿ ನಟಿಸಿದರು. ಕೆಂಪೇಗೌಡ ತಮಿಳಿನಲ್ಲಿ ಸೂರ್ಯ ಅಭಿನಯದಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿದ್ದ ಸಿಂಗಂ ಚಿತ್ರವನ್ನ ಸುದೀಪ್ ಕನ್ನಡದಲ್ಲಿ ಕೆಂಪೇಗೌಡ ಹೆಸರಿನಲ್ಲಿ ನಿರ್ದೇಶನ ಮಾಡಿ ನಾಯಕನಾಗಿ ನಟಿಸಿದರು. ನಾಯಕಿಯಾಗಿ ರಾಗಿಣಿ ದ್ವಿವೇದಿ ನಟಿಸಿದರು. ಈ ಚಿತ್ರ ಕನ್ನಡದಲ್ಲಿ ಅದ್ಭುತ ಯಶಸ್ಸು ಪಡೆಯಿತು. ವರದ ನಾಯಕ 2007ರಲ್ಲಿ ತೆರೆ ಕಂಡು ಹಿಟ್ ಆಗಿದ್ದ ತೆಲುಗು ಚಿತ್ರ ಲಕ್ಷಂ ಚಿತ್ರವನ್ನ ಕನ್ನಡದಲ್ಲಿ ಸಾಯಿ ಕುಮಾರ್ ಸಹೋದರ ಅಯ್ಯಪ್ಪ ಶರ್ಮಾ ವರದ ನಾಯಕ ಹೆಸರಿನಲ್ಲಿ ನಿರ್ದೇಶನ ಮಾಡಿದರು. ಈ ಚಿತ್ರದಲ್ಲಿ ಸುದೀಪ್ ಮತ್ತು ಚಿರಂಜೀವಿ ಸರ್ಜಾ ನಾಯಕ ನಟರಾಗಿ ನಟಿಸಿದರು. ಮಾಣಿಕ್ಯ ತೆಲುಗಿನಲ್ಲಿ ತೆರೆ ಕಂಡು ಹಿಟ್ ಆಗಿದ್ದ ಪ್ರಭಾಸ್ ಅಭಿನಯದ ಮಿರ್ಚಿ ಚಿತ್ರವನ್ನ ಸುದೀಪ್ ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿದರು. ಮುಖ್ಯ ಪಾತ್ರದಲ್ಲಿ ನಟಿಸಿದ್ದ ಈ ಚಿತ್ರದಲ್ಲಿ ಕನ್ನಡದಲ್ಲಿ ಅಭೂತಪೂರ್ವ ಯಶಸ್ಸು ಪಡೆಯಿತು. ರನ್ನ ತೆಲುಗಿನಲ್ಲಿ ಪವನ್ ಕಲ್ಯಾಣ್ ಅಭಿನಯದ ಅತ್ತಾರೆಂಟಕಿ ದಾರೇದಿ ಚಿತ್ರವನ್ನ ನಂದಕಿಶೋರ್ ಕನ್ನಡದಲ್ಲಿ ರನ್ನ ಹೆಸರಿನಲ್ಲಿ ನಿರ್ದೇಶನ ಮಾಡಿದರು. ಸುದೀಪ್ ಜೊತೆ ರಚಿತಾರಾಮ್ ಮತ್ತು ಹರಿಪ್ರಿಯಾ ನಟಿಸಿದ್ದ ಈ ಚಿತ್ರ ಕೂಡ ಕನ್ನಡದಲ್ಲಿ ಒಳ್ಳೆಯ ಯಶಸ್ಸನ್ನ ಪಡೆಯಿತು. ಮುಕುಂದ ಮುರಾರಿ ಹಿಂದಿಯಲ್ಲಿ ಅಕ್ಷಯ್ ಕುಮಾರ್ ಮತ್ತು ಪರೇಶ್ ರಾವಲ್ ಕಾಂಬಿನೇಷನ್ ಅಲ್ಲಿ ತೆರೆ ಕಂಡು ಯಶಸ್ಸು ಪಡೆದಿದ್ದ ಓಮೈ ಗಾಡ್ ಚಿತ್ರವನ್ನ ನಂದಕಿಶೋರ್ ಕನ್ನಡದಲ್ಲಿ ಮುಕುಂದ ಮುರಾರಿ ಹೆಸರಿನಲ್ಲಿ ನಿರ್ದೇಶನ ಮಾಡಿದರು. ಹಿಂದಿಯಲ್ಲಿ ಅಕ್ಷಯ್ ಕುಮಾರ್ ನಟಿಸಿದ್ದ ಪಾತ್ರದಲ್ಲಿ ಸುದೀಪ್ ನಟಿಸಿದರು. ಅಂಬಿ ನಿಂಗ್ ವಯಸ್ಸಾಯ್ತೋ ಸುದೀಪ್ ಚಿತ್ರಕಥೆ ಬರೆದು ನಟಿಸಿದ ಚಿತ್ರ ಅಂಬಿ ನಿಂಗೆ ವಯಸ್ಸಾಯ್ತೋ. ಈ ಚಿತ್ರ ತಮಿಳಿನ ಪಾಪಾಂಡಿ ಚಿತ್ರದ ರಿಮೇಕ್. ಸುದೀಪ್ ಈ ಚಿತ್ರದಲ್ಲಿ ಯಂಗ್ ಅಂಬಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.